ಹಲೋ, ನಮಸ್ಕಾರ ಎಲ್ರಿಗೂ. ಇವತ್ತು ಸಿಂಪಲ್ಲಾಗಿ ಎಗ್ ಬಿರಿಯಾನಿಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಎಗ್ ಬಿರಿಯಾನಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕಿ, ಉಪ್ಪನ್ನು ಹಾಕಿ ಬೇಯಿಸಿರ್ತಕ್ಕಂಥ ಮೊಟ್ಟೆಗಳನ್ನು ಅದರಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಫ್ರೈ ಆದಮೇಲೆ ಕುಕ್ಕರಿಂದ ಮೊಟ್ಟೆಗಳನ್ನು ಸಪ್ರೇಟಾಗಿ ತೆಗೆದಿಟ್ಕೋಬೇಕು. ಮೊಟ್ಟೆಗಳನ್ನು ತೆಗೆದಾದ್ಮೇಲೆ ಅದೇ ಎಣ್ಣೆಗೆ ಸ್ವಲ್ಪ ಚಕ್ಕೆ, ಲವಂಗ, ಸ್ಟಾರ್ ಫ್ಲವರ್, ಒಂದು ಪಲಾವ್ ಎಲೆ ಹಾಕ್ಬಿಟ್ಟು ಎಲ್ಲ ಸ್ಪೈಸಸ್ನ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಫ್ರೈ ಆದಮೇಲೆ ಅದಕ್ಕೆ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ಈರುಳ್ಳಿನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆದಮೇಲೆ ಅದಕ್ಕೆ ಟೊಮೊಟೊ, ಟೊಮೊಟೊನ ಹಾಕ್ಬಿಟ್ಟು ಟೊಮೊಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡಬೇಕು. ನಂತರ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಫ್ರೈ ಮಾಡಬೇಕು. ಇದೆಲ್ಲ ಆದಮೇಲೆ ಅದಕ್ಕೆ ಸ್ವಲ್ಪ ಗರಂ ಮಸಾಲ, ಚಿಲ್ಲಿ ಪೌಡರ್, ನಿಮಗೆ ಖಾರ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೋಬೋದು. ನಂತರ ಇದಕ್ಕೆ ಕೊರಿಯಂಡರ್ ಪೌಡರ್, ಕೊತ್ತಂಬರಿ ಕಾಳಿನ ಪೌಡ್ರು ಒಂದೆರಡು ಟೀ ಸ್ಪೂನ್ ಅಷ್ಟು ಹಾಕಿದ್ದೀನಿ ನಾನು. ಮಸಾಲೆಗಳನ್ನೆಲ್ಲ ಹಾಕಿದ್ಮೇಲೆ ಇನ್ನು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಫ್ರೈ ಆದಮೇಲೆ ಇದಕ್ಕೆ ನೀರನ್ನು ಸೇರಿಸ್ಬೇಕು. ನಾನು ಒಂದು ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ, ಅದಕ್ಕೆ ಎರಡು ಕಪ್ಪಷ್ಟು ನೀರು ಹಾಕ್ತಾ ಇದ್ದೀನಿ. ನೀರನ್ನು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆದಮೇಲೆ ಅದಕ್ಕೆ ತೊಳೆದಿರ್ತಕ್ಕಂಥ ಅಕ್ಕಿನ ಆ್ಯಡ್ ಮಾಡಬೇಕು. ಅಕ್ಕಿಯನ್ನು ಸೇರಿಸಾದ್ಮೇಲೆ ಇನ್ನೊಂದ್ಸಾರಿ ಅದನ್ನ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಉಪ್ಪನ್ನ ಹಾಕ್ಬಿಟ್ಟು ಆಮೇಲೆ ಬೇಯಿಸಿರ್ತಕ್ಕಂಥ ಮೊಟ್ಟೆಯನ್ನು ಅದಕ್ಕೆ ಹಾಕ್ಬಿಟ್ಟು ಕುಕ್ಕರ್ನ ಮುಚ್ಚಳನ ಮುಚ್ಚಬೇಕು. ಎರಡರಿಂದ ಮೂರು ವಿಸಲ್ ಆದರೆ ಸಾಕಾಗುತ್ತೆ. ಸಿಂಪಲ್ಲಾಗಿ ಏನು ರುಬ್ಬದೇನೆ ಇವಾಗ ಎಗ್ ಬಿರಿಯಾನಿ ರೆಡಿಯಾಗಿದೆ. ದಿಢೀರಾಗಿ ಕೂಡ ಮಾಡ್ಬೋದು. ಚೆನ್ನಾಗಿ ಬಂದಿದೆ ಎಗ್ ಬಿರಿಯಾನಿ ನೋಡಿದ್ರಲ್ಲ, ಎಷ್ಟು ಸಿಂಪಲ್ಲಾಗಿ ಎಗ್ ಬಿರಿಯಾನಿನ ಮಾಡೋದು ಅಂತ. ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಇವಾಗ ಬಿರಿಯಾನಿ ತಿನ್ನೋದಕ್ಕೆ ರೆಡಿಯಾಗಿದೆ. ಥ್ಯಾಂಕ್ ಯು.